ಅಲ್ಲಿ ಇಂಥ ಒಂದು ಜನಗಳ ಒಂದು ಬದುಕೇನಿತ್ತು ಬಡತನ, ಅದಕ್ಕೆ ದೇವೇಗೌಡರ ಕುಟುಂಬದ ಕೊಡುಗೆ ಏನಿದೆ ಅಂತಕ್ಕಂಥದ್ದು ಆ ಜಿಲ್ಲೆಯ ಜನತೆ ಗೊತ್ತಿದೆ. ಇವತ್ತು ಬೆಂಗಳೂರು ನಗರಕ್ಕೆ ಇವರು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಯಾವ ಕಾರಣಕ್ಕೆ, ಇದನ್ನು ಸೇರಿಸ್ಕೊಂಡ್ರೆ ಅದೆಂಥದ್ದು ಈಗ ಸ್ಕ್ವೇರ್ ಫೀಟಿಗೆ 75 ರೂಪಾಯಿ 100 ರೂಪಾಯಿ ಫಿಕ್ಸ್ ಮಾಡ್ಕೊಂಡವ್ರಲ್ಲ, ಅದು ಎಲ್ಲಿಗೂ ಅಪ್ಲೈ ಮಾಡಬೇಕು ಅಂತಲ್ಲ. ಈ ಕಾಲಕ್ಕೆ ಕಲ್ಲು ಹೊಡೆದಾಯಿತು ದೇಶ ವಿದೇಶಗಳಿಗೆ. ಕನಕಪುರದಲ್ಲಿ ಇದ್ದಂಥ ವ್ಯಾಲ್ಯೂಬಲ್ ಕಲ್ಲನ್ನೆಲ್ಲ ಹೊಡೆದು ಏನೇನು ಮಾಡ್ಕೊಂಡಿದ್ದಾರೆ, ಗುಡ್ಡೆಗಳಿದ್ದಾವಲ್ಲ ಸಾಕ್ಷಿ ಗುಡ್ಡೆ, ಈಗ ಬೆಂಗಳೂರಲ್ಲಿ ನಡೀತಾ ಇದೆ. ಇಲ್ಲಿ ಬೆಲೆಯ ಇದು ಭೂಮಿಯ ಬೆಲೆ ಏರಿಸಿ ಇವ್ರ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಬೆಲೆ ಏರಿಸ್ತಾರೋ, ರೈತರಿಗೋಸ್ಕರ ಮಾಡ್ತಾರೆ. ಈಗ ನಾವು ಮಾಡಿದ್ದು ನಮ್ಮ ಸ್ವಂತಕ್ಕೆ ಮಾಡ್ಕೊಂಡಿದ್ದೀವ. ರಾಮನಗರ ಜಿಲ್ಲೆ ನಾನು ಇದನ್ನೊಂದು ಆಸ್ತಿ ಮಾಡಲಿಕ್ಕೆ ಹೋದ್ನ, ನಾನು ಜನಗಳ ಪ್ರೀತಿ, ಆ ಜನಗಳ ಬಡತನ ಏನಿತ್ತು ಅದನ್ನು ಹೋಗಲಾಡಿಸ್ಲಿಕ್ಕೆ, ಆರ್ಥಿಕ ಶಕ್ತಿಯನ್ನು ತುಂಬಲಿಕ್ಕೆ ನನ್ನ ಜಿಲ್ಲೆಯ ಒಂದು ರಚನೆ ಮಾಡಿರ್ತಕ್ಕಂಥದ್ದು. ನಾನು ರಚನೆ ಮಾಡಿದ ನಂತರ ಆ ಜಿಲ್ಲೆಯ ಅಭಿವೃದ್ಧಿಗಳು ಯಾವ ರೀತಿ ಆಗಿದೆ ಅಲ್ಲಿ ಕಣ್ಣು ಎಲ್ಲರಿಗೂ ಕಾಣ್ತಾ ಇದೆ. ಅದರಿಂದ ಈ ರೀತಿಯ ಒಂದು ತೀರ್ಮಾನಗಳು ಬಹುಶಃ ರಾಮನಗರ ಜಿಲ್ಲೆಯ ಜನತೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ತೀರ್ಮಾನ ಕೊಡ್ತಾರೆ. ಅಲ್ಲಿ ಇಂಥ ಒಂದು ಜನಗಳ ಒಂದು ಬದುಕೇನಿತ್ತು ಬಡತನ, ಅದಕ್ಕೆ ದೇವೇಗೌಡರ ಕುಟುಂಬದ ಕೊಡುಗೆ ಏನಿದೆ ಅಂತಕ್ಕಂಥದ್ದು ಆ ಜಿಲ್ಲೆಯ ಜನತೆ ಗೊತ್ತಿದೆ. ಇವತ್ತು ಬೆಂಗಳೂರು ನಗರಕ್ಕೆ ಇವರು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಯಾವ ಕಾರಣಕ್ಕೆ, ಇದನ್ನು ಸೇರಿಸ್ಕೊಂಡ್ರೆ ಅದೆಂಥದ್ದು ಈಗ ಸ್ಕ್ವೇರ್ ಫೀಟಿಗೆ 75 ರೂಪಾಯಿ 100 ರೂಪಾಯಿ ಫಿಕ್ಸ್ ಮಾಡ್ಕೊಂಡವ್ರಲ್ಲ, ಅದು ಎಲ್ಲಿಗೂ ಅಪ್ಲೈ ಮಾಡಬೇಕು ಅಂತಲ್ಲ. ಈ ಕಾಲಕ್ಕೆ ಕಲ್ಲು ಹೊಡೆದಾಯಿತು ದೇಶ ವಿದೇಶಗಳಿಗೆ. ಕನಕಪುರದಲ್ಲಿ ಇದ್ದಂಥ ವ್ಯಾಲ್ಯೂಬಲ್ ಕಲ್ಲನ್ನೆಲ್ಲ ಹೊಡೆದು ಏನೇನು ಮಾಡ್ಕೊಂಡಿದ್ದಾರೆ, ಗುಡ್ಡೆಗಳಿದ್ದಾವಲ್ಲ ಸಾಕ್ಷಿ ಗುಡ್ಡೆ, ಈಗ ಬೆಂಗಳೂರಲ್ಲೂ ನಡೀತಾ ಇದೆ. ಇಲ್ಲಿ ಬೆಲೆಯ ಇದು ಭೂಮಿಯ ಬೆಲೆ ಏರಿಸಿ ಇವ್ರ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಬೆಲೆ ಏರಿಸ್ತಾರೋ, ರೈತರಿಗೋಸ್ಕರ ಮಾಡ್ತಾರೆ. ಈಗ ನಾವು ಮಾಡಿದ್ದು ನಮ್ಮ ಸ್ವಂತಕ್ಕೆ ಮಾಡ್ಕೊಂಡಿದ್ದೀವಿ. ರಾಮನಗರ ಜಿಲ್ಲೆ ನಾನು ಇದನ್ನೊಂದು ಆಸ್ತಿ ಮಾಡಲಿಕ್ಕೆ ಹೋದ್ನ, ನಾನು ಜನಗಳ ಪ್ರೀತಿ, ಆ ಜನಗಳ ಬಡತನ ಏನಿತ್ತು ಅದನ್ನು ಹೋಗಲಾಡಿಸ್ಲಿಕ್ಕೆ, ಆರ್ಥಿಕ ಶಕ್ತಿಯನ್ನು ತುಂಬಲಿಕ್ಕೆ ನನ್ನ ಜಿಲ್ಲೆಯ ಒಂದು ರಚನೆ ಮಾಡಿರ್ತಕ್ಕಂಥದ್ದು. ನಾನು ರಚನೆ ಮಾಡಿದ ನಂತರ ಆ ಜಿಲ್ಲೆಯ ಅಭಿವೃದ್ಧಿಗಳು ಯಾವ ರೀತಿ ಆಗಿದೆ ಅಲ್ಲಿ ಕಣ್ಣು ಎಲ್ಲರಿಗೂ ಕಾಣ್ತಾ ಇದೆ. ಅದರಿಂದ ಈ ರೀತಿಯ ಒಂದು ತೀರ್ಮಾನಗಳು ಬಹುಶಃ ರಾಮನಗರ ಜಿಲ್ಲೆಯ ಜನತೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ತೀರ್ಮಾನ ಕೊಡ್ತಾರೆ. ಅಲ್ಲಿ ಇಂಥ ಒಂದು ಜನಗಳ ಒಂದು ಬದುಕೇನಿತ್ತು ಬಡತನ, ಅದಕ್ಕೆ ದೇವೇಗೌಡರ ಕುಟುಂಬದ ಕೊಡುಗೆ ಏನಿದೆ ಅಂತಕ್ಕಂಥದ್ದು ಆ ಜಿಲ್ಲೆಯ ಜನತೆ ಗೊತ್ತಿದೆ. ಇವತ್ತು ಬೆಂಗಳೂರು ನಗರಕ್ಕೆ ಇವರು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಯಾವ ಕಾರಣಕ್ಕೆ, ಇದನ್ನು ಸೇರಿಸ್ಕೊಂಡ್ರೆ ಅದೆಂಥದ್ದು ಈಗ ಸ್ಕ್ವೇರ್ ಫೀಟಿಗೆ 75 ರೂಪಾಯಿ 100 ರೂಪಾಯಿ ಫಿಕ್ಸ್ ಮಾಡ್ಕೊಂಡವ್ರಲ್ಲ, ಅದು ಎಲ್ಲಿಗೂ ಅಪ್ಲೈ ಮಾಡಬೇಕು ಅಂತಲ್ಲ. ಈ ಕಾಲಕ್ಕೆ ಕಲ್ಲು ಹೊಡೆದಾಯಿತು ದೇಶ ವಿದೇಶಗಳಿಗೆ. ಕನಕಪುರದಲ್ಲಿ ಇದ್ದಂಥ ವ್ಯಾಲ್ಯೂಬಲ್ ಕಲ್ಲನ್ನೆಲ್ಲ ಹೊಡೆದು ಏನೇನು ಮಾಡ್ಕೊಂಡಿದ್ದಾರೆ, ಗುಡ್ಡೆಗಳಿದ್ದಾವಲ್ಲ ಸಾಕ್ಷಿ ಗುಡ್ಡೆ, ಈಗ ಬೆಂಗಳೂರಲ್ಲೂ ನಡೀತಾ ಇದೆ. ಇಲ್ಲಿ ಬೆಲೆಯ ಇದು ಭೂಮಿಯ ಬೆಲೆ ಏರಿಸಿ ಇವ್ರ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಬೆಲೆ ಏರಿಸ್ತಾರೋ, ರೈತರಿಗೋಸ್ಕರ ಮಾಡ್ತಾರೆ. ಈಗ ನಾವು ಮಾಡಿದ್ದು ನಮ್ಮ ಸ್ವಂತಕ್ಕೆ ಮಾಡ್ಕೊಂಡಿದ್ದೀವಿ. ರಾಮನಗರ ಜಿಲ್ಲೆ ನಾನು ಇದನ್ನೊಂದು ಆಸ್ತಿ ಮಾಡಲಿಕ್ಕೆ ಹೋದ್ನ, ನಾನು ಜನಗಳ ಪ್ರೀತಿ, ಆ ಜನಗಳ ಬಡತನ ಏನಿತ್ತು ಅದನ್ನು ಹೋಗಲಾಡಿಸ್ಲಿಕ್ಕೆ, ಆರ್ಥಿಕ ಶಕ್ತಿಯನ್ನು ತುಂಬಲಿಕ್ಕೆ ನನ್ನ ಜಿಲ್ಲೆಯ ಒಂದು ರಚನೆ ಮಾಡಿರ್ತಕ್ಕಂಥದ್ದು. ನಾನು ರಚನೆ ಮಾಡಿದ ನಂತರ ಆ ಜಿಲ್ಲೆಯ ಅಭಿವೃದ್ಧಿಗಳು ಯಾವ ರೀತಿ ಆಗಿದೆ ಅಲ್ಲಿ ಕಣ್ಣು ಎಲ್ಲರಿಗೂ ಕಾಣ್ತಾ ಇದೆ. ಅದರಿಂದ ಈ ರೀತಿಯ ಒಂದು ತೀರ್ಮಾನಗಳು ಬಹುಶಃ ರಾಮನಗರ ಜಿಲ್ಲೆಯ ಜನತೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ತೀರ್ಮಾನ ಕೊಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.